ನಿಮ್ಮ ಸರ್ವ ಸಮಸ್ಯೆಗಳಿಗೆ ಪರಿಹಾರ ತಿಳಿಯಲು ನಕ್ಷತ್ರ ದೈವಜ್ಞ ಗುರುಜಿಗೆ ಕರೆ ಮಾಡಿ. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ತ್ರೀ ಪುರುಷ ವಶೀಕರಣ ತಂತ್ರವನ್ನು ತಿಳಿಸಿಕೊಡುತ್ತೇವೆ. ನೀವು ಯಾವುದೇ ರೀತಿಯಲ್ಲೂ ಸಹ ಇದನ್ನು ಒಳ್ಳೆಯ ರೀತಿಯಾಗಿ ಉಪಯೋಗಿಸಿಕೊಂಡರೆ 100%ಗೆ 100% ಫಲ ಸಿಗುತ್ತದೆ. ಯಾವುದೇ ರೀತಿಯಲ್ಲಿಯೂ ಸಹ ಕೆಟ್ಟ ಕೆಲಸಕ್ಕೆ ಮಾತ್ರ ಇದನ್ನು ಉಪಯೋಗಿಸಬೇಡಿ. ಇದು ಯಾವುದಾದರೂ ಗಂಡ ಹೆಂಡತಿಯ ಮಧ್ಯ ಮನಸ್ತಾಪವಾಗಿ ದೂರಾದರೆ, ಅಥವಾ ಪ್ರೀತಿಸಿದ ಹುಡುಗಿ ಹುಡುಗನ ಬಿಟ್ಟು ಹೋದರೆ ತುಂಬ ಪರಿಣಾಮಕಾರಿಯಾದ ತಂತ್ರ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಈ ರೀತಿವೆ: 2 ಅರಿಶಿನ ಕೊಂಬು, 1 ದಾರ, ಮತ್ತು ಯಾರನ್ನು ನೀವು ವಶೀಕರಣ ಮಾಡಬೇಕು ಅಂತ ಅಂದುಕೊಂಡಿದ್ದೀರೋ ಅವರ ಫೋಟೋ. ಈ ವಶೀಕರಣವನ್ನು ಯಾವುದೇ ಸಮಯದಲ್ಲಿಯೂ ಸಹ ಯಾವುದೇ ದಿನದಲ್ಲಿಯೂ ನೀವು ಮಾಡಬಹುದು. ಇದೇ ದಿನದಲ್ಲಿ ಇದೇ ಸಮಯ ಅಂತ ಬೇಕಿಲ್ಲ. ಈಗ ಮಾಡುವ ವಿಧಾನವನ್ನು ತಿಳಿಯೋಣ. ಫೋಟೋದ ಮೇಲೆ 2 ಅರಿಶಿನ ಕೊಂಬನ್ನು ಇಡಿ. ನಂತರ ಅದನ್ನು ದಾರದಿಂದ ಸುತ್ತಿ. ನಂತರ 3 ದಿನಗಳ ಕಾಲ ತಲೆಯ ದಿಂಬಿನ ಕೆಳಗಡೆ ಇಡಬೇಕು. ದಿನಾಲೂ ನೀವು ಸುತ್ತಿದ ಫೋಟೋವನ್ನು ಕೈಯಲ್ಲಿ ಹಿಡಿದುಕೊಂಡು 21 ಬಾರಿ ಓಂ ಆಕರ್ಷಯ ವ್ಯಕ್ತಿಯ ಹೆಸರು, ಮಮ ಸ್ವೀಕಾರ ಕರಿಷಂ ಕುರು ಕುರು ಸ್ವಾಹ ಅಂತ 21 ಬಾರಿ 3 ದಿನಗಳ ಕಾಲ ಪಠಿಸಬೇಕು. ಆಮೇಲೆ ಇದನ್ನು ತೆಗೆದುಕೊಂಡು ಹೋಗಿ ಬೇವಿನ ಎಲೆಗೆ ದಾರವನ್ನು ಕಟ್ಟಬೇಕು. ಅರಿಶಿನ ಕೊಂಬನ್ನು ಬೇವಿನ ಮರದ ಕೆಳಗಡೆ ಇಡಬೇಕು, ಹಾಗೂ ಫೋಟೋವನ್ನು ಸಹ ಅಲ್ಲಿಯೇ ಇಟ್ಟು ಹಿಂದಿರುಗಿ ನೋಡದೆ ಬರಬೇಕು. ಕೇವಲ 3 ದಿನದ ಒಳಗಡೆ ನೀವು ಯಾರನ್ನು ವಶೀಕರಣ ಮಾಡಬೇಕೆಂದುಕೊಂಡಿದ್ದೀರೋ ಅವರು ನಿಮ್ಮ ವಶದಲ್ಲಿರುತ್ತಾರೆ. ಒಮ್ಮೆ ಮಾಡಿ ನೋಡಿ, ಫಲಿತಾಂಶವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ.